ಹಾಯ್ ಫ್ರೆಂಡ್ಸ್, ಫಿಲ್ಮಿ ಮೀಟ್ ಕನ್ನಡಗೆ ಸ್ವಾಗತ. ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲಂಡನ್ ಪಾರ್ಲಿಮೆಂಟ್ ನಿಂದ ಮಹೋನ್ನತ ಗೌರವಕ್ಕೆ ಪಾತ್ರರಾಗ್ತಿದ್ದಾರೆ. ಬ್ರಿಟನ್ ಪಾರ್ಲಿಮೆಂಟ್ ನೀಡುವ ಗ್ಲೋಬಲ್ ಡೈವರ್ಸಿಟಿ ಪ್ರಶಸ್ತಿಗೆ ಕನ್ನಡದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭಾಜನರಾಗುತ್ತಿದ್ದಾರೆ. ಇದುವರೆಗೂ 4 ಜನ ಬಾಲಿವುಡ್ ನಟರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದ ಪಾಲಾಗುತ್ತಿದ್ದು ಅದರಲ್ಲೂ ಕನ್ನಡದ ನಟ ಪಡೆಯುತ್ತಿರುವುದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ ತಂದಿದೆ. ಕನ್ನಡ ಚಿತ್ರರಂಗಕ್ಕೆ ನಟ ದರ್ಶನ್ ಅವರು ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಲಂಡನ್ ಪಾರ್ಲಿಮೆಂಟ್ ದರ್ಶನ್ ಅವರನ್ನು ಗೌರವಿಸಲು ಆಹ್ವಾನಿಸಿದೆ. ಅಂದಹಾಗೆ ಲಂಡನ್ ಪಾರ್ಲಿಮೆಂಟ್ನಲ್ಲಿ ಈ ಗೌರವಕ್ಕೆ ಪಾತ್ರವಾಗುತ್ತಿರುವ ದಕ್ಷಿಣ ಭಾರತದ ಮೊದಲ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇಂದು ಲಂಡನ್ ಪಾರ್ಲಿಮೆಂಟ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ದರ್ಶನ್ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಈಗಾಗಲೇ ನಟ ದರ್ಶನ್ ಪ್ರಶಸ್ತಿ ಸ್ವೀಕರಿಸಲು ಲಂಡನ್ಗೆ ತೆರಳಿದ್ದಾರೆ. ಇದಕ್ಕೂ ಮೊದಲು ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್, ಐಶ್ವರ್ಯ ರೈ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಈಗ ಕನ್ನಡದ ನಟ ದರ್ಶನ್ಗೆ ಈ ಗೌರವ ಸಿಗ್ತದೆ. ಅಂದಹಾಗೆ ಈ ಕಾರ್ಯಕ್ರಮವನ್ನು ಲಂಡನ್ನಲ್ಲಿರುವ ಕರ್ನಾಟಕ ವ್ಯಾವಹಾರಿಕ ಮಂಡಳಿ ಆಯೋಜಿಸಿದ್ದು, ಕರ್ನಾಟಕ ಹಾಗೂ ಯುಕೆ ರಾಷ್ಟ್ರಗಳ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವುದು ಈ ಮಂಡಳಿಯ ಪ್ರಮುಖ ಕಾರ್ಯವಾಗಿದೆ. ಲಂಡನ್ ಪಾರ್ಲಿಮೆಂಟಿಂದ ನಟ ದರ್ಶನ್ಗೆ ಆಹ್ವಾನ ನೀಡಿರುವ ಈ ವಿಡಿಯೋ ಇಲ್ಲಿದೆ ನೋಡಿ. ಹಲೋ ದರ್ಶನ್, ಇಟ್ಸ್ ವಿತ್ ಗ್ರೇಟ್ ಆನರ್ ಅಂಡ್ ಪ್ರಿವಿಲೇಜ್ ಟು ಹೋಸ್ಟ್ ಯು ಅಟ್ ದ ಹೌಸ್ ಆಫ್ ಕಾಮನ್ಸ್ ಆನ್ 19th ಆಫ್ ಅಕ್ಟೋಬರ್. ಮಂಜುನಾಥ್ ವಿಶ್ವಕರ್ಮ ಹ್ಯಾಸ್ ಇನ್ಫಾರ್ಮ್ಡ್ ಮೀ ಯುವರ್ ಹಾರ್ಡ್ ಎಫರ್ಟ್ಸ್ ಯು ಪುಟ್ ಇನ್ ಥ್ರೂ ಯುವರ್ ಮೂವೀಸ್ ಟು ಪ್ರಮೋಟ್ ಕರ್ನಾಟಕಸ್ ಆರ್ಟ್ಸ್ ಅಂಡ್ ಕಲ್ಚರ್. ಐ ರಿಮೆಂಬರ್ ಮೈ ವಿಸಿಟ್ ಟು ಬೆಂಗಳೂರು ವೇರ್ ಐ ಗಾಟ್ ಫಾಂಡ್ ಆಫ್ Karnataka's art and culture. I look forward to seeing you on 19th of October 2017 at the House of Commons. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.